ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಹತ್ತಿಯಂತೆ ಮೃದುವಾಗಿರ ತಟ್ಟೆ ಇಡ್ಲಿ ರೆಸಿಪಿ ಮಲ್ಲಿಗೆ ತಟ್ಟೆ ಇಡ್ಲಿ ಅಥವಾ ಬೆಣ್ಣೆ ತಟ್ಟೆ ಇಡ್ಲಿ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ಅಷ್ಟು ಮೃದುವಾಗಿರುತ್ತೆ ಎಲ್ಲ ಪದಾರ್ಥಗಳ ಸರಿಯಾಗಿರ ಅಳತೆ ಮತ್ತೆ ಸರಿಯಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಪ್ರಯತ್ನ ಮಾಡಿ ನೋಡಿ ಮೊದಲನೇ ಸ್ಟೆಪ್ ಅಲ್ಲಿ ಇಡ್ಲಿಗೋಸ್ಕರ ಹಿಟ್ನ ರೆಡಿ ಮಾಡ್ಕೋಬೇಕು ಎರಡು ಗ್ಲಾಸ್ ಅಷ್ಟು ಕುಸುಬ್ಲಕ್ಕಿ ಅಥವಾ ಅರ್ಧ ಕೆಜಿ ಅಷ್ಟು ಬಾಯ್ಲ್ಡ್ ರೈಸ್ ಇದು ಕುಸುಬ್ಲಕ್ಕಿನ ಬಾಯ್ಲ್ಡ್ ರೈಸ್ ಅಂತಾರೆ ಒಂದು ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ಅಥವಾ ಕಾಲ್ ಕೆ ಜಿ ಅಷ್ಟು ಎಷ್ಟು ಕುಸುಬ್ಲಕ್ಕಿನ ಉಪಯೋಗ ಮಾಡಿರ್ತೀರಲ್ಲ ಅದರಲ್ಲಿ ಅರ್ಧದಷ್ಟು ಉದ್ದಿನ ಬೇಳೆ ಅದೇ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ಸಬ್ ಅಕ್ಕಿ ಅವಲಕ್ಕಿ ಅವಶ್ಯಕತೆ ಏನಿಲ್ಲ ಚೆನ್ನಾಗಿ ಕಡಿಮೆ ಅಂದ್ರೆ ಸುಮಾರು ಒಂದು ಮೂರರಿಂದ ನಾಲ್ಕು ಸಲ ಕ್ಲೀನ್ ಮಾಡ್ಕೋಬೇಕು ತೊಳಿಬೇಕು ತೊಳ್ದಿದ್ದಾಗಿದೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದ್ ಎಂಟರಿಂದ ಹತ್ತು ಗಂಟೆಗಳ ಕಾಲ ಇದನ್ನ ನೆನೆಯ ಬಿಡಬೇಕು ಕುಸುಬ್ಲಕ್ಕಿ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಇದು ನೆನೆಯಲಿಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗುತ್ತೆ ಅಕ್ಕಿ ಮತ್ತು ಉದ್ದಿನಬೇಳೆನ ಬೇಕಾದರೆ ಬೇರೆ ಬೇರೆ ನೆನೆ ಹಾಕಿ ಬೇರೆ ಬೇರೆ ರುಬ್ಕೋಬೋದು ನಾನು ಕಡಿಮೆ ಸ್ಟೆಪ್ಸ್ ಇರಲಿ ಅಂತ ಎಲ್ಲ ಒಟ್ಟಿಗೆ ನೆನೆ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಹತ್ತು ಅವರ ಆದಮೇಲೆ ಅಕ್ಕಿ ಉದ್ದಿನಬೇಳೆ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಇದ್ದೀನಿ ರುಬ್ಬಿದ್ದಾಗಿದೆ ರುಬ್ಬಾದಮೇಲೆ ಕೊನೆಯಲ್ಲಿ ಸುಮಾರು ಒಂದು ಎರಡು ನಿಮಿಷ ಚೆನ್ನಾಗಿ ಕಲಸ್ಕೋಬೇಕು ಈಗ ಮತ್ತೊಮ್ಮೆ ಹಿಟ್ಟನ್ನ ಉಳಿ ಬರಕ್ಕೆ ಬಿಡಬೇಕು ಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಮಳೆಗಾಲ ಚಳಿಗಾಲ ಇದ್ರೆ ಹಿಟ್ಟು ಉಳಿ ಬರಲಿಕ್ಕೆ ಜಾಸ್ತಿ ಸಮಯ ಬೇಕಾಗುತ್ತೆ ಎಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಲ್ಲಿ ಹಿಟ್ಟನ್ನ ಇಟ್ಟರೆ ಬೇಗ ಉಳಿ ಬರುತ್ತೆ ಸುಮಾರು ಒಂದು ಹತ್ತು ವಾರ ಆದಮೇಲೆ ಹಿಟ್ಟು ಚೆನ್ನಾಗಿ ಉಳಿ ಬಂದಿದೆ ಕಲಸ್ಕೋಬೇಕು ಹಿಟ್ಟು ತುಂಬಾ ಜಾಸ್ತಿ ಗಟ್ಟಿಯಾಗಿರಬಾರ್ದು ಹಿಟ್ಟು ಗಟ್ಟಿ ಜಾಸ್ತಿ ಏನಾದರೂ ಇದ್ದರೆ ಇಡ್ಲಿ ಕೂಡ ಗಟ್ಟಿ ಬರುತ್ತೆ ಸಾಫ್ಟಾಗಿ ಚೆನ್ನಾಗಿ ಬರೋದಿಲ್ಲ ನಾನು ಎಲ್ಲ ಹಿಟ್ಟಿಗೂ ಉಪ್ಪನ್ನ ಹಾಕೊಳ್ತಾ ಇಲ್ಲ ಇವತ್ತು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಿಟ್ಟನ್ನ ಸಪ್ರೇಟಾಗಿ ತೆಗೆದು ಅದಕ್ಕಷ್ಟೇ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಕದೆ ಹಿಟ್ಟನ್ನ ಸ್ಟೋರ್ ಮಾಡೋದ್ರಿಂದ ಸುಮಾರು ಒಂದು ಎಂಟು ದಿನ ಆದರೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕು ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇಡ್ಲಿ ಪ್ಲೇಟಲ್ಲಿ ಬಾಳೆ ಎಲೆನ ಹಾಕಿಟ್ಟಿದ್ದೀನಿ ಬಾಳೆ ಎಲೆ ಜೊತೆ ಬೇಯಿಸ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಕೂಡ ಸವರಿಟ್ಟಿದ್ದೀನಿ ಸ್ಟೀಮ್ ಮಾಡ್ಕೋಬೇಕು ಹತ್ತು ನಿಮಿಷ ಐ ಫ್ಲೇಮ್ನಲ್ಲಿ ಇಡ್ಲಿನ ಸ್ಟೀಮ್ ಆದಮೇಲೆ ಮತ್ತೊಮ್ಮೆ ಐದು ನಿಮಿಷ ಬಿಡಿ ಕರೆಕ್ಟಾಗಿ ಇಡ್ಲಿ ಸೆಟ್ ಆಗಲಿ ತುಂಬಾ ಮೃದುವಾಗಿರುತ್ತೆ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು